ಜಾಸ್ತಿ ಮೀನ್ ಎಣ್ಣೆ ಅಂತಂದಾಗ ನಾವು ಬೆಳೆ ಪ್ರಚೋದನೆಗೆ ಬಳಸ್ತೀವಿ ಮೀನ್ ಎಣ್ಣೆನ ಅದರಲ್ಲಿ ಏನಂತಂದ್ರೆ ನಾವು ಬೆಳೆ ಎಣ್ಣೆನ ಬೆಳೆಸಕ್ಕೆ ಆಗಬಹುದು ಅಥವಾ ಹೂವಿನ ಹಂತದಲ್ಲಿ ಇಳುವರಿನ ಯಾವ ರೀತಿ ತೆಗೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಮೀನ್ ಎಣ್ಣೆಯನ್ನು ನಾವು ಬಳಕೆ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಸಾಯನಿಕ ಇದು ರಾಸಾಯನಿಕ ಔಷಧಿಗಳು ಬಂದಿರೋದ್ರಿಂದ ಸಾವಯವ ನಮ್ಮಲ್ಲಿ ಸಿಗುವಂಥ ವಸ್ತುಗಳನ್ನ ಯಾವ ರೀತಿ ಬಳಕೆ ಮಾಡಿಕೊಂಡು ಮೀನ್ ಎಣ್ಣೆಯನ್ನು ತಯಾರು ಮಾಡ್ಕೋಬೇಕು ಅಂತಂದಾಗ ಮೊದಲನೇದಾಗಿ ಮೀನ್ ಎಣ್ಣೆ ಒಂದು ಬೆಳೆ ಪ್ರಚೋದಕವಾಗಿ ಹಾಗೂ ಒಂದು ಕೀಟ ಮತ್ತು ರೋಗವನ್ನು ನಿಯಂತ್ರಣ ಮಾಡುವಂಥ ಒಂದು ಔಷಧಿಯಾಗಿರುತ್ತೆ ಇದನ್ನು ನಾವು ಯಾವ ರೀತಿ ಮೀನ್ ಎಣ್ಣೆಯನ್ನು ತಯಾರು ಮಾಡ್ಕೋಬೇಕು ಅಂತಂದಾಗ ಭಾಳ ಸುಲಭ ವಿಧಾನದಲ್ಲಿ ಮೀನ್ ಎಣ್ಣೆಯನ್ನು ತಯಾರು ಮಾಡ್ಕೋಬೇಕು ಮೀನ್ ಎಣ್ಣೆ ಒಂದು ಸಾವಯವ ರೀತಿಯಲ್ಲಿ ಒಂದು ಔಷಧ ಆಗಿತ್ತು ಮತ್ತು ಬೆಳೆ ಪ್ರಚೋದನೆಯಾಗಿತ್ತು ಇದನ್ನು ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕಂತಂದಾಗ ಮೀನಿಗೆ ಮೀನ್ ಎಣ್ಣೆಗೆ ಬೇಕಾದಂಥ ಪರಿಕರಗಳು ಏನಂತಂದಾಗ ಒಂದು ಕೆ ಜಿ ಮೀನು ಮತ್ತು ಒಂದು ಕೆ ಜಿ ಬೆಲ್ಲವನ್ನು ತೆಗೆದುಕೊಳ್ಬೇಕು ಮೀನ್ ಎಣ್ಣೆ ತಯಾರು ಮಾಡಲು ಬೇಕಾಗುವಂಥ ಪರಿಕರಗಳು ಏನಂತಂದಾಗ ಒಂದು ಮುಚ್ಚಳ ಇರುವಂಥ ಪ್ಲಾಸ್ಟಿಕ್ ಡಬ್ಬ ಬೇಕು ನಂತರ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿದಂಥ ಮೀನು ಒಂದು ಕೆ ಜಿ ಬೇಕು ಒಂದು ಕೆ ಜಿ ಪುಡಿ ಮಾಡಿದ ಬೆಲ್ಲ ಬೇಕು ಮೀನ್ ಎಣ್ಣೆ ತಯಾರು ಮಾಡಿಕೊಳ್ಳಲು ಮೊದಲನೇದಾಗಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸಣ್ಣ ಸಣ್ಣ ತುಂಡು ಮಾಡಿದ ಮೀನಿನ ತುಂಡುಗಳನ್ನು ಹಾಕಬೇಕು ಒಂದು ಪದರವಾಗಿ ಅಂದರೆ ಒಂದು ಎರಡರಿಂದ ಮೂರು ಇಂಚಿನ ನಂತರ ಅದನ್ನು ಬೆಲ್ಲದ ಜೊತೆ ಮಿಶ್ರಣ ಮಾಡಬೇಕು ನಂತರ ಇನ್ನೊಂದು ಪದರವಾಗಿ ಮೀನನ್ನು ಮೀನಿನ ತುಂಡುಗಳನ್ನು ಹಾಕಬೇಕು ಹೀಗೆ ಪದರ ಪದರ ರೀತಿಯಲ್ಲಿ ಬೆಲ್ಲದ ಪುಡಿ ಮತ್ತು ಮೀನಿನ ತುಂಡುಗಳನ್ನು ಹಾಕ್ತಾ ಬಂದು ನಂತರ ಇದನ್ನು ಒಂದು ಮುಚ್ಚಳದಿಂದ ಬಿಗಿಯಾಗಿ ತಿರುಗಿಸಿ ಅಲುಗಾಡಿಸಬೇಕು ಈ ರೀತಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಅಲುಗಾಡಿಸಬೇಕು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಆಡಿಸಬೇಕು ಚೆನ್ನಾಗಿ ಮಿಶ್ರಣ ಆದ ನಂತರ ಅದು ಒಂದು ಜಾಗದಲ್ಲಿ ಕೈಗೆ ಇಟ್ಟುಕೋದಂತೆ ಇಡಬೇಕು ಇದನ್ನು ಈ ರೀತಿ 20-25 ದಿನದವರೆಗೂ ಅಲುಗಾಡಿಸಬೇಕು ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಎರಡು ಬಾರಿ ದಿನಕ್ಕೆ ಎರಡು ಬಾರಿ ಅಲುಗಾಡಿಸುತ್ತಿರಬೇಕು 20-25 ದಿನದ ನಂತರ ಇದು ಬಳಕೆಗೆ ಸಿದ್ಧ ಆಗಿರುತ್ತೆ ಇದರಲ್ಲಿ ಒಂದು ದ್ರವ ರೂಪದಲ್ಲಿ ಇದು ಆಗಿರುತ್ತೆ ಎಲ್ಲ ಕರೆಗೆ ಮೀನು ಮತ್ತು ಬೆಲ್ಲ ಕರೆಗೆ ದ್ರವ ರೂಪದಾಗಿರುತ್ತೆ ಇದನ್ನು ಸೋಸಿಕೊಂಡು ಒಂದು ತೆಳುವಾದ ಬಟ್ಟೆಯಲ್ಲಿ ಸೋಸಿಕೊಂಡು ಬಳಕೆ ಮಾಡಬಹುದು ಮೀನ ಎಣ್ಣೆ ತಯಾರಾದ 25 ದಿನದ ನಂತರ ಇದನ್ನು ಒಂದು ತೆಳುವಾದ ಬಟ್ಟೆಯಲ್ಲಿ ಸೋಸಿಕೊಂಡು ಅದನ್ನು 1 ಲೀಟರ್ ನೀರಿಗೆ 5 ml ನೀರನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಪ್ರತಿಯೊಂದು ಬೆಳೆಗೂ ಅಂದರೆ ರಾಗಿ ಮತ್ತು ಭತ್ತ ತರಕಾರಿ ಬೆಳೆಗಳು ಇತ್ಯಾದಿ ಬೆಳೆಗಳಿಗೆ ಬಳಸ್ಬೋದು ಅಂದರೆ ಒಂದು ವಾರದ ಇದರಲ್ಲಿ ಅಂತರದಲ್ಲಿ ಬಳಸಬೇಕು ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದರೆ ಹೂವು ಬಿಡುವ ಹಂತ ಮತ್ತು ಬೆಳೆಯುವ ಹಂತದಲ್ಲಿ ಒಂದು ಬೆಳೆ ಪ್ರಚೋದನೆಯಾಗಿ ಇದನ್ನು ಬಳಸ್ಬೋದು ಇದು ಹೂವು ಬಿಡುವ ಹಂತದಲ್ಲಿ ಏನು ಕೆಲಸ ಮಾಡುತ್ತೆ ಅಂತಂದರೆ ಹೂಗಳನ್ನು
ಹಿಡಿದಿಟ್ಟುವಂತ ಶಕ್ತಿಯನ್ನು ಹೊಂದಿರುತ್ತೆ. ಮತ್ತೆ ಅದಕ್ಕೆ ಒಂದು ಗಿಡಕ್ಕೆ ಬೇಕಾಗಿರುವಂತಹ ಖನಿಜಾಂಶಗಳು ಅಂದ್ರೆ ಕಬ್ಬಿಣಾಂಶ ಆಗ್ಬೋದು, ಮೆಗ್ನೀಷಿಯಂ ಆಗ್ಬೋದು, ಮ್ಯಾಂಗನೀಸ್ ಆಗ್ಬೋದು, ತಾಮ್ರ ಆಗ್ಬೋದು, ಈ ತರ ಒಂದು ಖನಿಜಾಂಶಗಳನ್ನ ಆ ಗಿಡಕ್ಕೆ ಒದಗಿಸಿಕೊಟ್ಟು ಹೂ ಉದುರದಂತೆ ಇದು ತಡೆಗಟ್ಟುತ್ತೆ. ಮತ್ತೆ ಹೂವಿನ ಹಂತದಲ್ಲಿ ಒಡೆಯೋದ್ರಿಂದ ಹೂಗಳು ಹೆಚ್ಚಿನ ಇಳುವರಿಯನ್ನ ಕೊಡುತ್ತೆ.